ನೋಡಪ್ಪ ನೀವು ಬೈಕಿದ್ದೆ ಜನ ಕೇಳ್ತಾ ಇದ್ರು ಎಚ್ಚರಿಕೆಯಿಂದ ಇರು ಅಂತ ಅವ್ರಿಗೆ ಗೊತ್ತಾಗೋದು ಒಂದು ಪಾಠನೂ ಆಗಿದೆ. ಜಗದೀಶ್ ಅವ್ರು ನೀವೇನಾದರೂ ಸಜೆಸ್ಟ್ ಮಾಡೋದಾದ್ರೆ ಏನು ಮಾಡ್ತೀವಿ? ನಾನು ಬಿಗ್ ಬಾಸ್ ಬಗ್ಗೆ ಏನು ಹೇಳಂಗಿಲ್ಲ, ಯಾಕಂದ್ರೆ ಯಾವ ಸರ್ಪ್ರೈಸ್ ಯಾವ ಕ್ಷಣದಲ್ಲಿ ಬೇಕಾಗಿರ್ಬೋದು ನಾನು ಅದನ್ನು ರಿವೀಲ್ ಮಾಡೋ. ಸಾರಿ ಸರ್, ಐ ಕಾಂಟ್ ಡಿಸ್ಕ್ಲೋಸ್ ದಿಸ್. ಏನಾದ್ರೆ ವಿನ್ನರ್ಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಹೋಗ್ತಾರೆ, ಎಷ್ಟಾಗುತ್ತೆ ಅದ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ ಸರ್. ಯಾಕೆಂದರೆ ಬಿಗ್ ಬಾಸ್ ಅನ್ನೋದು ನಾಳೆ ನಡೆಯೋ ಆಟ ಸರ್. ಇವತ್ತು ನಡೆಯೋ ಆಟ ನೀವು ನಾಳೆ ಬೆಳಗ್ಗೆ ನೋಡಿದ್ರೆ ಚೆಂದ, ನಾಳೆ ಸಂಜೆ ಇವತ್ತು ಬೆಳಗ್ಗೆಯಿಂದ ಸಜ್ಜೆ ತಂಕ ಆಡಿದ್ರೆ ಇವತ್ತು ಸಂಜೆ ನೋಡಬೇಕು. ಅದು ಬಿಟ್ಟು ಏನಾಯ್ತದೆ ಅವೆಲ್ಲ ಸರ್. ನಾನು ಬಿಗ್ ಬಾಸ್ಗೆ ಯಾವತ್ತು ನೋ ಅನ್ನೋಷ್ಟು ಅಹಂಕಾರ ಜೀವನ ನಂಗೆ ಬರದೇ ಇರಲಿಲ್ಲ. ನನಗೆ ಲೈಫ್ ಕೊಟ್ಟ ಶೋ, ನಾನು ಯಾವತ್ತು ಕಲರ್ಸ್ಗೆ ಝೀಗೂ ಅಷ್ಟು, ಝೀ ತುಂಬ ದುಡ್ಡು ಕೊಟ್ಟ ಶೋ, ನಾನು ಝೀಗೂ ಖುಷಿ ಪಡ್ತೀನಿ. ಏನು ಕಷ್ಟಪಟ್ಕೊಂಡು ಮುಕ್ಕರ್ಕೊಂಡು ನಾವು ಡ್ಯಾನ್ಸ್ ಮಾಡಿರೋ ಡಿ ಕೆರೆ ಎಗ್ರಿ ಗಿಗ್ರಿ ಎಲ್ಲ ಮಾಡಿರೋ ಶಿವಣ್ಣ ಮೂರು ವಾರದಲ್ಲಿ ಇರೋ ಕಷ್ಟ ಎದ್ದದು. ನಾನು ಮೂರು ವಾರದಲ್ಲಿ ಕಳಿಸ್ಬಿಡ್ತೀರ ಬಾಸ್ ಅಂದರೆ ಹನ್ನೆರಡು ವಾರ ಇರೋಂಗೆ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟು ಇವತ್ತು ನೋಡಿದ್ರೆ ಈ ಕುತ್ಕೊಂಡು ನಾಳೆ ಬೆಳಗ್ಗೆ ಕೇಳಿದ್ರೆ ಇವನು ಯಾರಪ್ಪ ಮೈಕಲ್ ಜಾಕ್ಸನ್ ಮಂಕಾಬಿಡ್ಬೇಕು ಆ ರೇಂಜಿಗೆ ಡ್ಯಾನ್ಸ್ ಮಾಡ್ಬಿಟ್ಟಿದ್ದೀನಿ. ಪ್ಲೀಸ್ ಅಂತ ಮಾಡ್ತೀನಿ, ಅದು ಕಲ್ತಿದ್ದೀನಿ ಇದು ಮಾಡ್ತೀನಿ. ಯಾರು ಎಲ್ಲಿ ಕೊಡ್ತಾರೆ ನಾವು ಅಲ್ಲಿ ನಿಯತ್ತಾಗಿ ವರ್ಕ್ ಮಾಡ್ತೀವಿ. ಸರ್, ಹೊರಗಡೆ ಜನರ ಪ್ರಕಾರ ನೋಡಿದ್ರೆ ಯಾರು ಜಗದೀಶ್ ಅವರ ಟಾಪಲ್ಲಿದ್ದಾರೆ ಅವರೇ ಎಂಟರ್ಟೈನರು, ಬೇರೆಯವರೆಲ್ಲ ಡಮ್ಮಿ ಅನ್ನೋರು. ಹಾಗೆ ಅನ್ಬಾರ್ದು ಸರ್, 16 ಜನಕ್ಕೂ ಯೋಗ್ಯತೆ ಇರ್ದಕ್ಕೆ ಅಲ್ಲಿ ಹೋಗಿದ್ದಾರೆ ಸರ್. ಲಾಯರ್ ಜಗದೀಶ್ ಅವ್ರು ಒಳ್ಳೇದಾಗಲಿ ಸರ್, ಅಟ್ ದ ಸೇಮ್ ಟೈಮ್ ಉಳಿದ 15 ಜನ ಕಂಟೆಸ್ಟೆಂಟ್ಸ್ನ ಯಾರಾದರೂ ಡಮ್ಮಿ ಅಂದ್ರೆ ಒಪ್ಕೊಳಕ್ಕಾಗಲಿ ಸರ್. ಸರ್, ನೀವು ನೋಡಿದ ಆ್ಯಂಗಲ್, ನಿಮ್ಮ ಆ್ಯಂಗಲ್ ಅವ್ರು ಇಷ್ಟ ಆಗಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಜಗದೀಶ್ ಸರ್, ನಂಗೆ ಅವ್ರ ಬಗ್ಗೆ ತುಂಬ ಖುಷಿ ಇದೆ. ಅಟ್ ದ ಸೇಮ್ ಟೈಮ್ ಮಿಕ್ಕಿದವರು ರಂಜಿಸ್ತಾರೆ, ಅವಕಾಶ ಬೇಕು, ಅವಕಾಶ ಕೊಡೋಣ. ಸರ್, ಹೇಳಿದ್ವಲ್ಲ ಇವತ್ತು ಜಗಳ ಆಡ್ಕೊಂಡ್ರೆ ನಾಳೆ ಹೆಂಗೆ ಕೊಟ್ಟೆ ಕಂಟೆಂಟ್ ಅಂತ ಇಬ್ಬರು ಫ್ರೆಂಡ್ಸ್ ಆಗಿದ್ದಾರೆ. ಆಗ್ತಾರೆ ಬನ್ನಿ ಸರ್, ಇಟ್ಸ್ ಟೂ ಅರ್ಲಿ ಟು ಡಿಸೈಡ್, ಇಟ್ ಜಸ್ಟ್ 2 weeks ಅಷ್ಟೇ, ಇನ್ನು 14 weeks ಇದೆ. ಓಕೆ, ತಲೆ ಕೆಡಿಸ್ಕೋಬೇಡಿ, ಅದೆಲ್ಲ ಆಯಿತು, ಇನ್ನೂ ತುಂಬ ಟೈಮ್ ಇದೆ. ಬನ್ನಿ ಸರ್, ಏನೇನು ಬೇಕಾದ್ರೆ ಸರ್ಪ್ರೈಸ್ ಇರ್ಬೋದು ಸರ್. ಎಕ್ಸ್ಪೆಕ್ಟ್ ಸಮ್ ಸರ್ಪ್ರೈಸಸ್, ಸರ್ಪ್ರೈಸಸ್ ಏನೋ ಇರುತ್ತೆ ನೋಡ್ತಾ ಇರೋದು. ಸರ್, ನಮಗೆ ಭಾಷಾ ಹಿಡಿತ ನಮ್ಮ ಬಿಲ್ಡಕ್ಕೆ ಕನ್ನಡ ಸರ್, ಕನ್ನಡದಲ್ಲಿ ಎಂತೆಂಥ ಒಳ್ಳೆ ಪದಗಳೆಲ್ಲ ಇದೆ, ಇನ್ನು ನಾನು ಮಾಡಬೇಡಿ ಅಂತ ಕೇಳ್ಕೊಡ್ತೀನಿ. ಯಾಕಂದರೆ ಫ್ಯಾಮಿಲಿಯವ್ರನ್ನ ನೋಡ್ತಾರೆ, ಎಲ್ಲ ಮಿಸ್ ಆಗಿ ಬಂದಿರುತ್ತೆ, ಪ್ರವೋಕ್ ಆಗಿ ಒಳ್ಳೇದಾಗುತ್ತೆ ಅಂಥದ್ದೆಲ್ಲ ಈ ನಡುವೆ ಟಾಕ್ ಬರ್ತಾ ನಾನು ಕೇಳ್ಕೊಡ್ತೀನಿ. ಇನ್ಮೇಲೆ ಎಚ್ಚರ ವಹಿಸಿ ಸರ್. ಇನ್ನೊಂದಷ್ಟು ಹೇಳ್ತಾ ಅಲ್ಲಲ್ಲ ಸರ್, ಇನ್ನೊಂದಷ್ಟು ಹೇಳ್ತಾ ಇದ್ದಾರೆ, ಜಗದೀಶ್ ಅವ್ರನ್ನ ಬೇಕಂತಾನೆ ಟ್ರಿಗರ್ ಮಾಡ್ತಾ ಇದ್ದಾರೆ ಎಲ್ಲ, ಇಡೀ ಟೀಮೇ ಒಂದು ತಂಡ ಆಗ್ಬಿಟ್ಟು ಅವ್ರನ್ನ ಟ್ರಿಗರ್ ಮಾಡ್ತಾ ಇದ್ದಾರೆ ಸರ್. ಮನೇಲಿ ಇದ್ದಾಗ ಏನು ಗೊತ್ತಾ, ಪ್ರತಿಯೊಬ್ಬರು ತಮ್ಮ ಪಾಯಿಂಟ್ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೋರಾಡ್ತಾರೆ, ಆಗ ಚರ್ಚೆಗಳು ನಡೀತವೆ. ಈಗ ಕೂತ್ಕೊಂಡಾಗ ಒಂದು ನಿಮಿಷ, ಈಗ ಒಂದು ನಿಮಿಷ ಕಲಾವಿದ್ರದ ಇನ್ನೊಂದು ಮುಖಗಳೇ ಹೇಳ್ತೀವಿ ಕೇಳಿಸ್ತೀವಿ. ಸೆಲೆಬ್ರಿಟಿ ಸಿಂಗ್ ಸಿಕ್ತಾಗ ಓಯ್ ಬ್ರೋ ಹವ್ ಆರ್ ಯು ಬ್ರೋ, ಚೆನ್ನಾಗಿದ್ದೀರ ಬ್ರೋ, ಏ ಸೂಪರ್ ಬ್ರೋ ಅಂತಾರೆ. ಆ ಕಡೆ ಹೋದ ತಕ್ಷಣ ಇವಾಗ ಇವ್ಳ ಯೋಗ್ಯತೆ ನಂಗೆ ಗೊತ್ತಿಲ್ಲ, ಅಯ್ಯೋ ಇಲ್ಲಿ ಎಂತ ಕಿತ್ತೋದ ಅವ್ನು ಗೊತ್ತಿಲ್ಲ ಅಂತ ಅನ್ಕೋತಾರೆ. ಇಲ್ಲಿ ಕ್ಯಾಮ್ರಾ ಇರೋಕ್ಕಿಲ್ಲ, ಈ ನನ್ನ ಮಕ್ಕಳು ಸಿಗಾಕೊಳ್ಳೋಕ್ಕಿಲ್ಲ, ಅಲ್ಲಿ ಕ್ಯಾಮ್ರಾ ಹಿಂಗೇ ಮಡಗಿರ್ತಾರೆ ಸಿಕ್ಕಾಕತ್ತಾರೆ, ಅಷ್ಟೇ ಆಗಿರೋದು. ಬಿಗ್ ಬಾಸಲ್ಲಿ ಯಾವ ಫೇಕು ಇಲ್ಲ ಸರ್. ನೇರವಾಗಿ ಹೇಳ್ತೀನಿ ಸರ್, ಆ್ಯಂಡ್ ಇದೊಂದು ಸುದೀಪ್ ಸರ್ ಬಗ್ಗೆ ನಾನು ಬಹಳ ಪ್ರೀತಿಯಿಂದ ಹೇಳ್ತೀನಿ. ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಲಾಸ್ಟ್ 30 ಮಿನಿಟ್ಸ್ ಅಂತ ಸುದೀಪ್ ಸರ್ ವಿಷಯ ಹೋಗಿ, ಯಾಕಂದ್ರೆ ಇದು ಅವ್ರು ಕೊಟ್ಟಿರೋ ಕಂಡೀಷನ್ ಏನಂತಂದರೆ, ಬೆಳಗ್ಗೆಯಿಂದ ಸಂಜೆ ತನಕ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಗೊತ್ತಾಗ್ಬಿಟ್ರೆ ಶನಿವಾರ ಎಂಜಾಯ್ ಮಾಡ್ತಾನೆ ಆ ತನಕಾಲ ಶನಿವಾರ. ಅರ್ಥ ಆಯ್ತಾ ನಿಮಗೆ? ಈಗ ನಂಗೆ ಇವನು ಹೋಯ್ತಾನೆ ಅಂತ ಗೊತ್ತಾದಾಗ ಸಿಂಪತಿ ನೋಡ್ತೀವಿ, ಎಂಟರ್ಟೈನಿಂಗಾಗಿ ಮಾತಾಡೋಕ್ಕಲ್ಲ. ಸೊ ಅದರಿಂದ ಸುದೀಪ್ ಸರ್ ಅದರಲ್ಲಿ ಎಥಿಕ್ಸ್ ಕಾಪಾಡ್ತು. ನನಗೆ ಅದಕ್ಕೆ ಅವ್ರದ್ದು ಬಹಳ ಗುಣ, ನನಗೆ ಏನಕ್ಕೆ ಅವ್ರದ್ದು ಬಹಳ ಇಷ್ಟವಾದ್ದು ಅಂತ ಹೇಳಿದ್ರೆ, ಅವರು ನಿಮ್ಗೆ ಒಂದು ವಿಷಯ ನೋಡಿ, ಎಲ್ಲರೂ ಗಮನಿಸ್ತಾ ಇದ್ದೀರಾ, ಕಾಶಿನಾಥ್ ಎಂತೆಂಥ ಕಲಾವಿದರು ಕೊಟ್ಟಿದ್ದಾರೆ, ದಿಗ್ಗಜ ಬಂದ್ರೆ ಎಂತೆಂಥ ಸ್ಟಾರ್ಸ್ ಕೊಟ್ಟಿದ್ದಾರೆ. ಕಾಶಿನಾಥ್ ಸರ್ಗೂ ಸುದೀಪ್ಗೂ ಏನು ಸಂಬಂಧ ಸರ್? ಎಲ್ಲಿ ಸರ್ ಕಾಶಿನಾಥ್ ಅವರಲ್ಲಿ, ಎಲ್ಲಿ ಸುದೀಪ್ ಸರ್? ಸೊ ಅವ್ರ ಮಗನ ಸಿನಿಮಾ ಬರ್ತಾ ಇದೆ ಅಂದಾಗ ಖುದ್ದು ಕರೆದು ಅಷ್ಟೆಲ್ಲ ಇಶ್ಯೂ ಆಗಿ, ಬಿಗ್ ಬಾಸ್ ರಿಲೇಟೆಡ್ ಅವ್ರದ್ದು ಕಾಂಟ್ರವರ್ಸಿ, ಸುದೀಪ್ ಸರ್ ಬಿಟ್ಬಿಡ್ತಾರೆ ಅಂತೆಲ್ಲ ಇಶ್ಯೂ ಆಗಿದ್ದಾಗ ಮಾಧ್ಯಮ ಕೇಳೇ ಕೇಳ್ತಾರೆ ಅಂದರು, ಇಲ್ಲ ನಾನು ಅವ್ರ ಮಗನ ಪರವಾಗಿ ನಿಂತ್ಕೋಬೇಕು ಅಂತ ಬಂದರು ಸರ್. ನಂಗೆ ಇಂಥ ವಿಚಾರಗಳನ್ನ ಸುದೀಪ್ ಸರ್ನ ಕಲಿಯೋಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ವಿಚಾರಗಳಿದೆ ನಾವು ಸಿಕ್ಕಾಗ ಸರ್, ಒಂದು ವರ್ಷಕ್ಕೆ ಏನು ಬೇಕೋ ಅಷ್ಟು ಮಾತಾಡ್ಬಿಡ್ತೀನಿ ಸರ್. ಅವರೇ ತಪ್ಪಿಸ್ಕೊಟ್ಟು ಹೋಗ್ತಾರೆ, ಕಡಿಮೆ ಮಾತಾಡ್ಸೋದ ಪ್ರಥಮ್ನ ಅಂತ, ಅದೊಂದು ಸ್ವಲ್ಪ ಹಿಂಸೆ ಅಂತ ಪಾಪ ಅದೊಂದು ಮಾಡ್ಬೋದು. ಅದರ್ವೈಸ್ ಹಿ ಇಸ್ ವೆರಿ ಗುಡ್ ಹ್ಯೂಮನ್ ಬೀಂಗ್ ಸರ್, ಎಲ್ಲರೂ ಒಂದು ಗುಡ್ ಹ್ಯೂಮನ್ ಬೀಂಗ್. ಇದಿಷ್ಟು ಬಿಟ್ಟು ಇನ್ನೇನಾರು